ನಾವು ನೋಡಿ ಈಗ ನಮ್ಮ ರಮೇಶ್ ಕುಮಾರ್ ಸರ್ ಅವರು ಬಹಳ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಯಾರ್ಯಾರು ಮಾತಾಡ್ತೀವೋ ಆನ್ಲೈನ್ ಆಗಿರಲಿ ಸೋಷಿಯಲ್ ಮೀಡಿಯಾಲಾಗಿರಲಿ ಅವ್ರದೇ ಒಂದು ಟೀಮ್ ಇರುತ್ತೆ, ಐ ಟಿ ಟೀಮ್ ಇರುತ್ತೆ, ಮೊಟ್ಟೆ ಹೊಡೆಯೋ ಒಂದು ಟೀಮು, ಆಮೇಲೆ ಅವ್ರದ್ದು ಇನ್ನೊಂದು ಟೀಮು, ಅವರೇ ಏನೋ ಒಂದು ಗಲ್ಭೆ ಕ್ರಿಯೇಟ್ ಮಾಡೋ ಒಂದು ಟೀಮು ಅವರೇ, ಆಮೇಲೆ ಎಲ್ಲ ಈಗ ಒಬ್ಬ ಪ್ರತಿಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಿಗೆ ಸುರಕ್ಷತೆ ಕೊಡಬೇಕು, ಭದ್ರತೆ ಕೊಡಬೇಕು ಅಂತ ಅಂತ ಸರ್ಕಾರ ಇದು ಕೊಡಕ್ಕಾಗಲಿಲ್ಲ ಅಂದರೆ ಈ ಸರ್ಕಾರ ಇರಬೇಕಾ? ಇಲ್ಲ. ಯಾವಾಗ ಈ ಸರ್ಕಾರ ಹೋಗುತ್ತೋ ಅಂತ ಜನ ಕಾಯ್ತಿದ್ದಾರೆ. ಇದು ಪ್ರತಿಯೊಬ್ಬರು ಅಷ್ಟೇ. ನಾವು ಕಾಂಗ್ರೆಸ್ಸಿಗರಿಗೆ ಇನ್ನೂ ಹೆಚ್ಚು ಕೋಪ ಬಂದಿದೆ, ಜನರು ನೋಡ್ತಾ ಇದ್ದಾರೆ, ಜನರಿಗೂ ಅಷ್ಟೇ ಸಾಕಾಗೋಗಿದೆ. ಯಾವಾಗ ಈ ಸರ್ಕಾರ ಹೋಗುತ್ತೋ ಅಂತ ನಾವು ಪ್ರತಿಯೊಬ್ಬರು ಸಹ ಸಾಮಾನ್ಯ ಜನರಾಗಿರಲಿ ನಾವೆಲ್ಲರೂ ಸಹ ಈಗ ನೋಡ್ತಾ ಇದ್ದೀವಿ. ಈಗ ನಾವು ಈಗ ಮಹಿಳೆಯರಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಹಿಂದುಳಿದ ವರ್ಗದವರಾಗಿರಲಿ, ಮತ್ತೆ ರೈತರಾಗಿರಲಿ, ಪ್ರತಿಯೊಬ್ಬ ಕನ್ನಡಿಗರಿಗೂ ಅನ್ಯಾಯ ಆಗಿದೆ ಈಗ ಈ 3 ವರ್ಷದಿಂದ. ಸೊ ಹಾಗಾಗಿ ಈ ರೀತಿ ಅವರು ಮಾಡಿದ್ರೆ ಅವ್ರಿಗೆ ಅವ್ರ ಸರ್ಕಾರಕ್ಕೆ ಇಂಡೈರೆಕ್ಟಾಗಿ ಮೊಟ್ಟೆ ಹೊಡೆದಂಗಾಯಿತು. ಯಾಕಂದರೆ ಅವ್ರಿಗೆ ಅವ್ರ ಕಾನೂನು ವ್ಯವಸ್ಥೆ ಆಗಿರಲಿ, ಅವರ ಹೋಮ್ ಮಿನಿಸ್ಟರ್ ಆಗಿರಲಿ, ಅವ್ರ ಸರ್ಕಾರ ಆಗಿರಲಿ, ಅವ್ರಿಗೆ ನಿಜವಾಗ್ಲೂ ಕೆಲಸ ಮಾಡೋಕೆ ಆಗಲ್ಲ, ಬರಲ್ಲ ಅಂತ ಅರ್ಥ ಆಯಿತು. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಆಗಲೇ. ಈ ಸರ್ಕಾರನ ಇಳಿಸೋವರೆಗೂ ನಾವಂತೂ ಸುಮ್ಮನೆ ಇರೋದಿಲ್ಲ. ನಾನು ಮತ್ತೊಮ್ಮೆ ಎಲ್ರಿಗೂ ನಾನು ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.